ಹಾಯ್ ಎಲ್ರಿಗೂ ಶುಭೋದಯ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲ ಹೇಗಿದ್ದೀರಾ? ಹೋಪೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ 1, 2, 3, 4, 5 ಡೇಸೇ ಆಯಿತು ಅಂತ ಹೇಳ್ಬೋದು. ಯಾವುದೇ ರೀತಿ ಬ್ಲಾಗ್ಸ್ಗಳನ್ನ ಅಪ್ಡೇಟಾಗಿ ಹಾಕೋಕೆ ಆಗ್ತಿರಲಿಲ್ಲ. ಬಿಕಾಸ್ ನೀವು ನೋಡ್ತಿರ್ಬೋದು, ನಾನು ತೋಟದ ಹತ್ರ ಅಂದರೆ ಫುಲ್ಲು ರೋಡ್ ಸೈಡಲ್ಲೆಲ್ಲ ಮನೆ ಕಟ್ಟಿರೋ ಥರದ ಜಾಗಕ್ಕೆ ಬಂದಿದ್ದೀನಿ, ಅಂದರೆ ನಮ್ಮ ಅತ್ತೆ ಊರಿಗೆ ಬಂದಿದ್ದೀನಿ. ಸೊ ಹಾಗಾಗಿ ನಂಗೆ ಸ್ವಲ್ಪ ಅಪ್ಡೇಟ್ ಮಾಡೋಕೆ ಆಗ್ತಿಲ್ಲ. ಆ್ಯಂಡ್ ಯಾಕೋ ಸ್ವಲ್ಪ ಅಷ್ಟು ಇಂಟ್ರೆಸ್ಟಾಗಿ ಬ್ಲಾಗ್ಸ್ಗಳನ್ನ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಬಿಕಾಸ್ ಬೇರೆ ಕಡೆ ಅಥವಾ ಎಲ್ಲ ರಿಲೇಟಿವ್ಸ್ ಮನೆಗೆ ಹೋದಾಗ ಸ್ವಲ್ಪ ಮುಜುಗರ ಅನಿಸುತ್ತೆ, ಅಥವಾ ಏನೋ ಒಂಥರ ಫೀಲ್ ಕಂಫರ್ಟಬಲ್ ಅನಿಸಲ್ಲ. ಹಾಗಾಗಿ ಬ್ಲಾಗ್ಸ್ ಹಾಕಿರಲಿಲ್ಲ. ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೀನಿ. ಇಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ವೆದರ್ ಆ್ಯಂಡ್ ಎನ್ವೈರ್ನಮೆಂಟ್. ಸೊ ಹಾಗಾಗಿ ನಾನು ಲಾಸ್ಟ್ ವ್ಲಾಗ್ಗಳಲ್ಲೂ ಹೋದಾಗ ಮಾಡ್ಕೊಳ್ತೀನಿ ಕೆಲವೊಂದು ವ್ಲಾಗ್ಸ್ಗಳನ್ನ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಲೋಹಿತ್ ಅವರು ಬಂದಿದ್ದರು ಪಾಪು ಆ್ಯಂಡ್ ನನ್ನನ್ನು ಬಿಟ್ಟೋಗೋದಕ್ಕೆ, ಅವರು ಒಂಡೆ ಬಂದಿನ ಉಳ್ಕೊಂಡಿದ್ರು. ಸೊ ಮತ್ತೆ ಮಗ ಆ್ಯಂಡ್ ಲೋಹಿ ಅವರೆಲ್ಲರೂ ಏನೋ ಮಾತಾಡ್ತಾ ಇದ್ರು ಬ್ಯಾಂಗ್ಳೂರು ವಿಷಯನ. ಆ್ಯಂಡ್ ಅತ್ತೆ ಪಾಪನ ಎತ್ಕೊಳ್ತಾ ಇದ್ರು. ಅವನಂತೂ ಒಂದತ್ರ ಸುಮ್ಮನೆ ಇರ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಅವನಿಗೆ ಕೋಲ್ಡ್ ಆಗಿದೆ, ಡ್ರಾಪ್ಸ್ ಹಾಕ್ತಾನೆ ಇದ್ದೀನಿ. ಹಾಗಾಗಿ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಬೇಕು. ಅವನಂತೂ ಸ್ವೆಟರ್ ಟೋಪಿ ಏನೂ ಹಾಕಿಸ್ಕೊಳ್ಳಲ್ಲ ಫಸ್ಟೇ. ಒಂದತ್ರ ಒಂದು ಸೆಕೆಂಡ್ ಸುಮ್ಮನೆ ಇರಲ್ಲ ನೋಡಿ. ಉಯ್ಯಾಲಲ್ಲಿ ಹಾಕಿದ್ರೆ ಮತ್ತೆ ಎಲ್ಲ ಪಟ ಪಟ ಅಂತ ಜಾರ್ತಾನೆ ಇರ್ತಾನೆ. ಅವನಿಗೆ ಒಂಥರ ಖುಷಿ, ಅದೇನೋ ಒಂಥರ ಆಟ ಆಡೋ ಮಕ್ಕಳು. ಇವಾಗ ಸ್ವಲ್ಪ ಅವ್ನಿಗೆ ಓಡಾಡೋ ಥರ ಎಲ್ಲ ಇಂಟ್ರೆಸ್ಟ್ ಅಲ್ವಾ, ಹಂಗಾಗಿ ಒಂದು ಹತ್ರ ಇರೋದೇ ಇಲ್ಲ ಅಂತ ಹೇಳ್ಬೋದು. ಒಂದು ನಿಮಿಷನೂ ಅದ್ರ ಒಳಗೆ ಕೂತ್ಕೊಳ್ತಾ ಇರಲಿಲ್ಲ ತೂಗಿದ್ರು. ಕೆಲವೊಬ್ಬರು ಮಕ್ಕಳುಗಳು ಸುಮ್ಮನೆ ಒಂದು ಹತ್ರ ಇರ್ತಾನೆ, ಇವನಂತೂ ಇರ್ತಾನೆ ಇರಲಿಲ್ಲ. ಆ್ಯಂಡ್ ನನ್ನ ಅಕ್ಕ ಬಂದಿದ್ದು, ಅವಳಿಗೆ ಲೀವ್ ಇತ್ತು ಅಂತಲೇ ಬಂದಿದ್ದು ನಾವು. ಆ್ಯಕ್ಚುಲಿ ಅವಳು ಹಿಂಸೆ ಮಾಡ್ತಾನೆ ಇದ್ರು, ಬನ್ನಿ ಪಾಪು ಕರ್ಕೊಂಡು ಬಾ ಅಂತ. ಸೊ ನನಗೆ ಬರೋಕ್ಕಾಗಿರಲಿಲ್ಲ. ಆ್ಯಂಡ್ ಬಂದರೆ ಅವಳಿಗೂ ಲೀವ್ ಇರಬೇಕಿತ್ತಲ್ವಾ. ಹಾಗಾಗಿ ಸೊ ನಾವು ಬಂದಾಗೆಲ್ಲ ಬರೀ 1, 2, 3, 4 ಡೇಸ್ ಬರೀ ಚಳಿ ಮಳೆ ಸೋನೆ ಮಳೆನೇ ಇತ್ತು. ಬಟ್ಟೆಗಳನ್ನ ಒಣಗಿಸೋದು ತುಂಬ ಕಷ್ಟ ಮಕ್ಕಳದೆಲ್ಲನೂ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ 2 ಗಂಟೆ ಆಗಿತ್ತು. ನಾವು ಇವಾಗ ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ. ಸೊ 3 ಇಯರ್ಸ್ ಆಗಿತ್ತು ಬಂದಿರಲಿಲ್ಲ. ಮದುವೆ ಆದ ವಸ್ತ್ರಲ್ಲಿ ಲೋಹಿತ್ ಅವರು ನಾನು ಬಂದಿದ್ವಿ, ಅದಾದಮೇಲೆ ಬರೋಕ್ಕಾಗಿರಲಿಲ್ಲ. ಆ್ಯಂಡ್ ಇವಾಗ ಇವರೂ ಸಹ ತೋಟದ ಹತ್ರ ಹೊಸದಾಗಿ ಮನೆ ಕಟ್ಟಿದ್ದಾರೆ. ಸೊ 1 ಇಯರ್ದು ಫಂಕ್ಷನ್ಗೂ ನಾನು ಬರೋಕ್ಕಾಗಲಿಲ್ಲ, ಆವಾಗ ಸ್ವಲ್ಪ ಒಂದು ಬೇರೆ ಫಂಕ್ಷನ್ ಇತ್ತು ಅಂತ. ಆ್ಯಂಡ್ 2 ಡೇಸ್ ಉಳ್ಕೊಂಡು ಹೋಗೋದಕ್ಕೂ ಸರಿಯಾಗಲ್ಲ, ತುಂಬ ಲೇಟಾಗಿ ಬಂದ್ವಿ. ಆ್ಯಂಡ್ ಪಾಪು ಇರ್ತಾನೆ ಅಂತ. ಸೊ ಇವಾಗ ನಾವು ಒಂದು 4, 5 ಡೇಸ್ ಉಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಮೊನ್ನೆ ಸಂಜೆ ಬಂದೆ ನಾನು. ಆ್ಯಂಡ್ ಲೋಹಿತ್ ಅವರು ಬಂದರು, ಬಿಟ್ಟು ಹೋಗಿದ್ದಾರೆ. ಅಂದರೆ ಅವ್ರು ನೆನ್ನೆ ಹೋದರು ತಿಂಡಿ ಎಲ್ಲ ತಿನ್ಕೊಂಡು. ಸೊ ನಾನು ಪಾಪು ಇದ್ದೀವಿ. ಅಂದರೆ ನಮ್ಮ ಅಕ್ಕ ಅವ್ರಿಗೆ ಸ್ವಲ್ಪ ಲೀವ್ ಇತ್ತು. ಲೀವ್ ಅಂತಂದರೆ ಆ್ಯಕ್ಚುಲಿ ಅವ್ರು ಇಂಜಿನಿಯರ್ಸ್ ಬ್ಯಾಂಗ್ಳೂರಲ್ಲಿರೋದು. ಅವಳು ಲೀವ್ ಹಾಕಿ ಬಂದಿದ್ಲು ವರ್ಕ್ ಮಾಡ್ಕೊಳ್ತಾನೆ, ಸೊ ಬಾಬಾ ಅಂತ. ಸೊ ನಮಗೂ ಬರೋಕ್ಕಾಗಿಲ್ಲ ಅವಾಗಿಂದ ಟೈಮ್. ಸೊ ಹಾಗಾಗಿ ಇವಾಗ ಬಂದಿದ್ದೀವಿ. ಪಾಪುಗೆ ಆ್ಯಕ್ಚುಲಿ ಇವಾಗ ಸ್ನಾನ ಎಲ್ಲ ಮಾಡಿಸಿ ಮಲಗಿಸಿದ್ವಿ. ಸೊ ನಾನು ವ್ಲಾಗ್ ಮಾಡಿ 1, 2, 3 ಡೇಸ್ ಆಗಿತ್ತಲ್ಲ, ಸ್ವಲ್ಪ ಅಪ್ಡೇಟ್ ಕೊಡೋಣ ಅಂದ್ಕೊಂಡು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೀನಿ, ಅದನ್ನೆಲ್ಲ ನಾನು ಇವತ್ತು ಆ್ಯಡ್ ಮಾಡ್ತೀನಿ. ಆ್ಯಂಡ್ ಹೊಸದಾಗಿ ಯಾರಾದರೂ ನನ್ನ ಚಾನೆಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡ್ತಾ ಇರಿ. ಆ್ಯಂಡ್ ಏನೆಲ್ಲ ಆಯಿತು, ಆ್ಯಂಡ್ ತುಂಬ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಕಷ್ಟ ಆಗ್ತಾಯಿದೆ ವ್ಲಾಗ್ಸ್ ಎಲ್ಲ ಮಾಡೋದಕ್ಕೆ ಇತ್ತೀಚೆಗೆ. ನಾನು ಸ್ವಲ್ಪ ಯಾಕೋ ಬೇಜಾರು ಥರ ಆಗಿತ್ತು, ಹಾಗಾಗಿ ನಾನು ಇಂಟ್ರೆಸ್ಟ್ ತೊಗೊಂಡಿರಲಿಲ್ಲ. ಸೊ ಇವತ್ತು ಯಾಕೋ ಇಲ್ಲ, ಬರೀ ಬೇಜಾರೇ ಮಾಡ್ಕೊಂಡ್ರೂ ಸರಿಯಾಗಲ್ಲ ಲೈಫಲ್ಲಿ. ಸೊ ಹಂಗಾಗಿ ನಾನು ಇವತ್ತು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಪಾಪು ಇವಾಗ ಮಲಗಿದ್ದ ಅಲ್ವಾ, ಸೊ ಹಾಗಾಗಿ ಬನ್ನಿ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನು ತೊಗೊಂಡಿದ್ದೀನಿ, ಯಾವತ್ತು ಬಂದ್ವಿ ಆ್ಯಂಡ್ ಹೆಂಗಿದೆ ವೆದರ್ ಇಲ್ಲೆಲ್ಲ ಅಂತ. ಲೆಟ್ಸ್ ಗೆ ಸ್ಟಾರ್ಟೆಡ್ ದಿಸ್ ವಿಡಿಯೋ. ಮುಂದೆ ಗಾರ್ಡನ್ಗೆ ಅಂತ ಸ್ಪೇಸ್ ಬಿಟ್ಕೊಂಡಿದ್ದಾರೆ ನೋಡಿ, ಎಷ್ಟೊಂದು ವೆರೈಟೀಸಲ್ಲಿ ಹಾಕ್ಕೊಂಡಿದ್ದಾರೆ ಗಿಡಗಳನ್ನ ಅಂತ. ಇನ್ನೂ ಕೆಲವೊಂದನ್ನ ಹಾಕಬೇಕು, ಸದ್ಯಕ್ಕೆ ಇವಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಅದು ಮಧ್ಯದಲ್ಲಿ ವೈಟ್ ವೈಟ್ ಇರೋದೇನೋ ಲೈಟಿಂಗ್ ಥರದ ಗಿಡ ಅಂತೆ, ನೈಟ್ ಎಲ್ಲ ಸುಲ್ ವೈಟ್ ಥರ ಲೈಟ್ ಥರ ಕಾಣುತ್ತಂತೆ. ನಾನು ಇದೇನು ಡಿಫ್ರೆಂಟ್ ಆಗಿದೆ ಅಂತ ಕೇಳಿದೆ. ಅಂದರೆ ನಾನು ಈ ಥರದ್ದೆಲ್ಲ ಅಷ್ಟು ನೋಡಿಲ್ಲ. ಸೊ ಹಿಂದೆ ಸುತ್ತಮುತ್ತ ಮುಂದೆ ಗಿಡಗಳೆಲ್ಲನೂ ಇದೆ, ಸಖತ್ತಾಗಿದೆ ವೆದರ್ ಅಂತಲೇ ಹೇಳ್ಬೋದು. ಬಟ್ ಚಳಿ ಟೈಮಲ್ಲಿ ಬಂದಿದೆಯಾ ಅಂತ ಹೇಳ್ತಾ ಇದ್ರು. ಎಂತದಿಲ್ಲ ಎಲ್ ವ್ಲಾಗ್, ಅವ್ನು ಕೆಲಸ ಮಾಡ್ಕೊಂಡು ಬಿಟ್ಟಾಗಷ್ಟೇ. ಶೀತ ಏನ ಈಗೆಲ್ಲ ಮೊಬೈಲೇ ಅಲ್ವಾ ಕೊಡೋದಿಲ್ವಾ? ಏನಂತ ಎಷ್ಟು ವರ್ಷ ಹೋಗಿ
ಎಷ್ಟು ಸಲ ಎಷ್ಟು ಎಷ್ಟನೇ ಯಾವ ಇಯರ್ ಅಲ್ಲಿ ಹುಟ್ಟಿದ್ನಿ? ಅವನಂತೂ ದೊಡ್ಡ ಮನೆ ಆಗಿರೋದ್ರಿಂದ ಒಂದತ್ರ ಸುಮ್ಮನೆ ಇರ್ತಾರಲ್ಲ, ಆಚೆ ಬರ್ತಾ ಇದ್ದ. ನಮ್ಮ ಅತ್ತೆ ಹಪ್ಪಳ ಎಲ್ಲ ಕರಿತಾ ಇದ್ರು, ಜಾಮೂನ್ ಎಲ್ಲ ಮಾಡಿದ್ರು. ಸೊ ಅದನ್ನ ಸುಮ್ಮನೆ ಹಂಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡೆ. ಪಾಪನ ಆಟ ಆಡ್ಸೋಕ್ಕಂತೂ ಫುಲ್ ಸರ್ಕಸ್ ಮಾಡಬೇಕು ಏನೇನೋ. ಸೊ ಫ್ಯಾನ್ ಎಲ್ಲ ತೋರಿಸ್ಕೊಂಡು ಆಟ ಆಡಿಸ್ತಾ ಇದ್ರು. ಅವನಿಗೆ ಒಂದತ್ರ ಇರಲ್ಲ, ಫಸ್ಟೇ ಏನು ತೋರಿಸಿದ್ರು ಕೆಳಗಿಳಿಯೋ ಥರ ಇದು ಮಾಡ್ತಾ ಇದ್ದ. ಇವಾಗ ನೋಡಿ, ನಮ್ಮ ಅಕ್ಕ ಸ್ವಲ್ಪ ಸೀಬೆಹಣ್ಣು ಇತ್ತು, ಸ್ವಲ್ಪ ಈಗೆಲ್ಲ ತೋರಿಸ್ತಾ ಇರ್ತಾರಲ್ಲ ಇನ್ಸ್ಟಾದಲ್ಲೆಲ್ಲ, ಆ ರೀತಿ ಸುಟ್ಕೊಂಡ್ರೆ ತಿಂದರೆ ಶೀತ ಆಗಲ್ಲ ಅಂತ ಸುಟ್ಟುಬಿಟ್ಟು ಅದಕ್ಕೆ ಉಪ್ಪು ಖಾರ ಹಾಕ್ಕೊಳ್ತಾ ಇದ್ದಾಳೆ. ಹೊರಗಡೆ ಹಣ್ಣೇನಿತ್ತು ಅದನ್ನೆಲ್ಲ ರಿಮೂವ್ ಮಾಡಿದ್ಲು. ಅದೊಂಥರ ತುಂಬ ಡಿಫ್ರೆಂಟ್ ಟೇಸ್ಟ್ ಇತ್ತು ಅಂತಲೇ ಹೇಳ್ಬೋದು ಸೀಬೆಕಾಯಿಂದು. ಅವಳು ಫುಲ್ಲು ಹಣ್ಣು ಫುಲ್ ಬೇಯಿಸಿದ್ದನ್ನ ತಿನ್ನುವಾಗ ಟೇಸ್ಟ್ ಗೊತ್ತಾಯ್ತು, ಇತ್ತು ಡಿಫ್ರೆಂಟ್ ಆಗಿತ್ತು, ಒಂಥರ ಚೆನ್ನಾಗಿತ್ತು. ಈ ರೀತಿ ಎಲ್ಲ ಮಾಡ್ಕೊಂಡು ತಿಂದರೆ ಅಷ್ಟು ಶೀತ ಆಗಲ್ಲ ಅಂತ, ಇಲ್ಲಾಂದರೆ ಹಂಗೆ ತಿಂದರೆ ಈ ಕೋಲ್ಡ್ ವೆದರ್ಗೂ ಅದಕ್ಕೂ ಫುಲ್ ಶೀತ ಆಗುತ್ತೆ. ಸ್ವಲ್ಪ ಟೇಸ್ಟ್ ಚೆನ್ನಾಗೇ ಇತ್ತು ಅಂತ ಹೇಳ್ಬೋದು. ನೆಕ್ಸ್ಟ್ ಟೈಮ್ ಏನಾದರೂ ಆ ರೀತಿ ಇದ್ದರೆ ನೀವೂ ಟ್ರೈ ಮಾಡಿ. ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳು ಮಾತ್ರ ನಾನು ತೊಗೊಂಡಿದ್ದೆ, ಅದಕ್ಕೋಸ್ಕರ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಮಾವನ ಜೊತೆ ಪಾಪ ನೋಡಿ ಹೆಂಗೆ ಆಟಾಡ್ತಾ ಇದ್ದಾನೆ, ಅವನಂತೂ ಸುಮ್ಮನೆ ಇರೋದೇ ಇಲ್ಲ, ಫುಲ್ ಎಲ್ಲರೂ ಆಟಾಡಿಸ್ತಾ ಇದ್ದಾನೆ. ಅವತ್ತು ಆ್ಯಕ್ಚುಲಿ ತಿಂಡಿಗೆ ನಮ್ಮ ಮತ್ತೆ ಜೋಳದ ರೊಟ್ಟಿ ಹಾಗಲಕಾಯಿ ಪಲ್ಯ ಮಾಡಿದ್ರು ಅಂತ ಹೇಳಿದ್ನಲ್ಲ, ಸೊ ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಆ್ಯಂಡ್ ಪೂಜೆ ಎಲ್ಲನೂ ಮಾಡಿದ್ರು ಅವತ್ತು, ಫುಲ್ ದೊಡ್ಡದಿದೆ ದೇವ್ರ ಮನೆ. ಆ್ಯಂಡ್ ಮನೆ ಡೂಪ್ಲೆಕ್ಸ್ ಮಾಡ್ಕೊಂಡಿದ್ದಾರೆ, ಮೇಲ್ಗಡೆ ಎರಡು ರೂಮ್ ಇದೆ, ಕೆಳಗಡೆ ಎರಡು ರೂಮ್ ಇದೆ. ಥರ ಡಿಫ್ರೆಂಟ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ವೆದರ್ ಅಂತ. ನಾವು ಬಂದು 2-3 ಡೇಸಲ್ಲಿ ಫುಲ್ಲು ಮಳೆನೇ ಇರ್ತಾ ಇತ್ತು, ಸ್ವಲ್ಪ ಬಿಸಿಲು ಬರೋದು ಮತ್ತು ಫುಲ್ಲು ಸೋನೆ ಮಳೆ ಬರೋದು. ಮತ್ತು ನಾವು ಹಂಗೆ ವಾಕ್ ಮಾಡಿಕೊಂಡು ಬಂದ್ವಿ ನೋಡಿ. ಇವನಿಗಿನ್ನೂ ಸ್ನಾನ ಮಾಡಿಸಿರಲಿಲ್ಲ, ಅಷ್ಟರಲ್ಲಿ ಜಸ್ಟ್ ಹಂಗೆ ಬಿಸಿಲಿತ್ತಲ್ಲ, ಸ್ವಲ್ಪ ತೋರಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ. ಸುತ್ತಮುತ್ತ ಎಲ್ಲ ಗಿಡ, ಬಟ್ ನೋಡೋಕ್ಕೆ ಎನ್ವೈರನ್ಮೆಂಟ್ ಅಂತ ಸಖತ್ತಾಗಿರುತ್ತೆ. ಇವ್ರು ಇವಾಗ ಸ್ವಲ್ಪ ಶುಂಠಿ ಹಾಕಿದ್ದಾರೆ, ನಮ್ಮ ಮಾವ ಶುಂಠಿ ಹೊಲದೊಳಗೆ ಏನೋ ಅಡ್ಡಾಡ್ತಾ ಇದ್ರು ನೋಡಿಕೊಂಡು. ಇದೇ ಫಸ್ಟ್ ಟೈಮ್ ಇವರೆಲ್ಲ ಶುಂಠಿ ಹಾಕಿರೋದು. ಮುಂಚೆ ಎಲ್ಲನೂ ಬೇರೆ ಥರ ಅಂದರೆ ಅಡಿಕೆ ತೋಟ ಎಲ್ಲ ಇದೆಯಲ್ಲ, ಅಷ್ಟು ಬೆಳೆಗಳನ್ನೆಲ್ಲ ಎಕ್ಸ್ಟ್ರಾ ಮಾಡ್ತಾ ಇರಲಿಲ್ಲ. ಈ ಸಲ ಸ್ವಲ್ಪ ಶುಂಠಿ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ನಮ್ಮ ಅತ್ತೆ ಅಂತೂ ರೋಡ್ ಸೈಡಲ್ಲಿ ಜಮೀನ್ ಸೈಡಲ್ಲೆಲ್ಲ ಫುಲ್ಲು ತಿಂಗಳೊಳೆಕಾಯಿ ಗಿಡ ಆ್ಯಂಡ್ ಗಂಟು ಕಾಳಿಂದು ಬೆಂಡೆಕಾಯಿ ಸೋಸಿ ಅದೆಲ್ಲನೂ ಗಿಡಗಳನ್ನ ಹಾಕಿದ್ದಾರೆ. ಫುಲ್ ತರಕಾರಿ ಏನು ಎಲ್ಲೂ ತರೋದೇ ಬೇಡ, ಟೊಮೊಟೊ ಒಂದು ಮಿಸ್ ಅನ್ಸುತ್ತೆ ಅಷ್ಟೇ. ಬದನೆಕಾಯಿ ಗಿಡ ಎಲ್ಲ ಹಾಕಿದ್ದಾರೆ ನೋಡಿ. ಬೆಂಡೆಕಾಯಿ ಎಲ್ಲ ಫುಲ್ ಎಷ್ಟೋ ಜನ ರಿಲೇಟಿವ್ಸ್ ಬಂದಾಗ ಎಲ್ಲನೂ ಕೊಟ್ಕೊಳಿಸ್ತಾನೆ ಇರ್ತಾರೆ. ಫುಲ್ ಏನೋ ಒಂಥರ ಮನೆಗಳು ತೋಟ ಹೊಲದ ಸೈಡೆಲ್ಲ ಇದ್ಬಿಟ್ರೆ ಈ ರೀತಿ ಎಲ್ಲದಕ್ಕೂ ಒಂಥರ ಆರಾಮಂತ ಅನಿಸುತ್ತೆ. ಈ ರೀತಿ ತರಕಾರಿಗಳೆಲ್ಲ ಬೆಳ್ಕೊಬಂದು ನೋಡಿ, ಹೀರೆಕಾಯಿ ಗಿಡ ಎಲ್ಲ ಹಾಕಿದ್ದಾರೆ, ಅದೆಲ್ಲ ಈಚ ಆಗಿತ್ತು. ತುಂಬ ವೆರೈಟೀಸಲ್ಲಿ ಇನ್ನೂ ಫ್ರೂಟ್ಸ್ಗಳದೆಲ್ಲ ತೋಟದೊಳಗೆ ಹಾಕಿದ್ದಾರೆ. ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ನೆಕ್ಸ್ಟ್ ಟೈಮಲ್ಲಿ ಹಾಕ್ತೀನಿ, ಬಿಕಾಸ್ ವೀಡಿಯೋ ಲೆಂತ್ ಆಗುತ್ತೆ ಅಂತ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಇದೆ ವೆದರ್ ಅಂತ. ಆರಾಮಾಗಿ ಇರ್ಬೋದು, ಯಾವುದೇ ರೀತಿ ಬೇರೆಯವ್ರ ತಂಟೆ ತಕ್ರಾರಿಲ್ಲ, ಏನಿರಲ್ಲ, ನೆಮ್ಮದಿಯಾಗಿ ಇರ್ಬೋದು. ಈ ರೀತಿ ಆರಾಮಾಗಿದ್ದರೆ ಹೊಲ್ದುಗಳ ಹತ್ರ ಎಲ್ಲದಕ್ಕೂ ಅನುಕೂಲ ಇರುತ್ತಲ್ವಾ. ಈಗ ಮನೆಗಳ ಹತ್ರ ಊರೊಳಗಡೆ ಕೆಲವೊಂದ್ಸಲ ಇದ್ದಾಗ ಜಾಗ ಇಲ್ಲ ಮನೆ ಮುಂದೆ ಅಂತೆಲ್ಲ ಅಂದರೆ ಹಿಂಸೆ ಆಗ್ತಾ ಇರುತ್ತೆ. ಈ ರೀತಿ ತುಂಬ ಚೆನ್ನಾಗಿ ಇವಾಗ ಒಂಥರ ಇವರು ಊರೊಳಗಿದ್ದರು, ಬಟ್ ಇವಾಗ ತೋಟದ ಹತ್ರ ಕಟ್ಕೊಂಡಿದ್ದಾರೆ ರೋಡ್ ಸೈಡಲ್ಲಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಮೆಣಸಿನ ಗಿಡ ಎಲ್ಲನೂ ಹಾಕಿದ್ದಾರೆ ಪಕ್ಕದ ತೋಟದವರು, ಒಂಥರ ಆರಾಮಾಗಿ ಇರುತ್ತೆ. ನಮಗೆ ನೋಡಿ ಎಷ್ಟು ಚೆನ್ನಾಗಿ ಮೆಣಸಿಂದು ಈಚಾಗಿದೆ ಬೀಜಗಳು ಅಂತ. ಫುಲ್ ಎಲ್ಲನೂ ಒಂಥರ ಅವೈಲಬಲ್ ಮಸಾಲೆ ಐಟಮ್ಸ್ಗಳೆಲ್ಲ ಅಂತ ಹೇಳ್ಬೋದು. ಇನ್ನು ನಮ್ಮ ಕೆರೆ ಅಂಕಲ್ ಅವರೆಲ್ಲರೂ ಏಲಕ್ಕಿ ಗಿಡ ಆ ಥರದ್ದೆಲ್ಲ ಇವಾಗಿವಾಗ ಹಾಕಿದ್ದಾರಂತೆ. ನಾವು ತೋಟದ ಹತ್ರ ಒಂದಿನ ಹೋಗಿದ್ದೆ, ಸ್ವಲ್ಪ ಅವಾಗ್ಲೂ ಮಳೆ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು ಹೋಗಿ ಬರೋ ಟೈಮಲ್ಲಿ, ಅದನ್ನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ನೆಕ್ಸ್ಟ್ ಟೈಮಲ್ಲಿ ಆ್ಯಡ್ ಮಾಡ್ತೀನಿ. ಬಿಸಿಲೆಲ್ಲ ಇದ್ದರೆ ಆರಾಮಾಗಿ ಓಡಾಡ್ಬೋದು, ಬಟ್ ಪಾಪುನ ಇರ್ತಾನಲ್ಲ, ಸೊ ಪಾಪುನ ಅವತ್ತು ನಮ್ಮ ಅಕ್ಕ ಮನೇಲಿ ಇದ್ರು ಅಂತ ಬಿಟ್ಟೋಗಿದ್ವಿ ಮಲ್ಕೊಂಡಿದ್ದ ಅಂತ. ಈ ರೀತಿ ಗಿಡಗಳನ್ನೆಲ್ಲ ಹಾಕೊಂಡಿದ್ದಾರೆ. ಈಗ ಎಲ್ಲರೂ ಊರುಗಳಿಗೆ ಹೋದಾಗ ಹೊಸದಾದ್ರೆ ಏನಾದರೂ ಶೋ ಗಿಡ ಸಿಕ್ಕಿದ್ರೆ ಮತ್ತೆ ತೊಗೊಂಬರ್ತಾ ಇರುತ್ತೆ ಹಾಕೋದಕ್ಕೆ. ಆ ಲೈಟಿಂಗ್ ಗಿಡ ಅಂತ ಒಂಥರ ಚೆನ್ನಾಗಿತ್ತು, ಬಟ್ ನಾನು ನೈಟ್ ಯಾವತ್ತು ನೋಡಿಲ್ಲ ವೈಟ್ ಕಾಣುತ್ತೋ ಅಂತ. ಲಾಸ್ಟ್ ಹೋಗಡೆ ಏನಾದರೂ ನೋಡಬೇಕು. ತುಂಬ ಡಿಫ್ರೆಂಟಾಗಿದ್ದಾವೆ ಥರ ಗಿಡಗಳೆಲ್ಲ, ಇನ್ನೂ ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು ಗಾರ್ಡನ್ನ, ಅವ್ರಿಗೆ ಅದೇ ಒಂದೇ ಕೆಲಸ ಅಲ್ವಲ್ಲ. ಸೊ ಹಂಗಾಗಿ ಇನ್ನೂ ಅಷ್ಟು ಇವಾಗಿವಾಗ ಒಂದೊಂದು ಗಿಡ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ತಿರೋದು. ಪಾಪು ನೋಡಿ ಕೂದಲೆಲ್ಲ ಇಟ್ಕೊಳ್ಳೋದು, ಒಣ ಕುಂಕುಮ ಎಲ್ಲ ಡಾರ್ಕ್ ಹಾಕೊಳ್ತಾರೆ, ಎಲ್ಲ ಎಳೆಯೋತ್ತೋ ಅದೆಲ್ಲ ಮಾಡ್ತಾ ಇದ್ದ. ಅವನಿಗಿನ್ನೂ ಸ್ನಾನ ಮಾಡಿಸಿರ್ಲಿಲ್ಲ, ಸೊ ಮಾಡಿಸ್ಬೇಕಿತ್ತು. ಎಷ್ಟೊಂದು ಕ್ಲಿಪ್ಪಿಂಗ್ಸ್ಗಳಿನ್ನೂ ತೊಗೊಂಡಿದ್ದೀನಿ, ಬಟ್ ಎಡಿಟ್ ಮಾಡೋಕ್ಕಾಗಿಲ್ಲ. ಬಟ್ ಪಾಪು ಇವಾಗ ಸ್ವಲ್ಪ ಆರಾಮಾಗಿ ಆಟಾಡ್ತಾ ಇದ್ದಂತ ನಾನು ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಎಲ್ಲಾದರೂ ಹೋದಾಗ, ಯಾರೂ ಏನು ಅನ್ಕೊಳ್ಳೋದಿಲ್ಲ ಎಲ್ಲ ನಮ್ಮವರೇನೆ. ಬಟ್ ಆದ್ರೂ ಏನೋ ಒಂಥರ ಮುಜುಗರ, ಇನ್ನೂ ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗಿಲ್ವಲ್ಲ ಹಂಗಾಗಿ. ಆ್ಯಂಡ್ ಈ ಪೆಂಗ್ವಿನ್ ಅಂತೂ ಕ್ಯೂಟಾಗಿತ್ತು, ಅವನಿಗೆ ಕೊಟ್ಟರೆ ಒಂಥರ ಮುದ್ದಾಡ್ತಾ ಇದ್ದ,
ಇಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ಅಷ್ಟೊಂದು ಇಷ್ಟ ಆಯಿತು. 100 ರುಪೀಸ್ ಏನೋ ಅಂತ ಎಲ್ಲೋ ತರಿಸಿದ್ದು, ಎಷ್ಟು ಚೆನ್ನಾಗಿತ್ತು ಅಂದರೆ ಮುದ್ದು ಮುದ್ದಾಗಿತ್ತು ನೋಡಿ. ಅವ್ನು ಇಟ್ಕೊಳ್ತಾ ಇದ್ದಾನೆ, ಅವನಿಗಂತೂ ಫುಲ್ ಇವಾಗ ಸುಮ್ಮನೆ ಇರೋದೇ ಇಲ್ಲ, ಬರೀ ಸ್ಟೆಪ್ಸ್ ಹತ್ತೋದು ಇಳಿಯೋದು ಅದೇ ಕೆಲಸ ಮಾಡ್ತಿದ್ದಾನೆ. ತುಂಬ ಭಯ ಆಗುತ್ತೆ, ಹಿಂದೆನೆ ಹೋಗ್ತಾ ಇರಬೇಕು ಇಲ್ಲ ಅಂದರೆ ಬುಡುಕ್ಕಂತಾನೆ ಅಂತ ಭಯ ಅನಿಸುತ್ತೆ. ಅವನು ಮಾತ್ರ ಹಿಂದೆ ಬರ್ತಿದ್ದಾರೋ ಇಲ್ವೋ ಅಂತ. ಯಾರಾದರೂ ಇಟ್ಕೊಳ್ಳೋ ಥರ ಹೋದ್ರೆ ಅಂತೂ ಫುಲ್ಲು ಬೇಗ ಸ್ಪೀಡಾಗಿ ಹೊತ್ತಕ್ಕೆ ಹೋಗ್ತಾನೆ. ನಮ್ಮ ಅಪ್ಪಾಜಿ ಎಲ್ಲರೂ ಫೋನ್ ಮಾಡಿದ್ರೆ ಅದೇ ಹೇಳ್ತಾಯಿದ್ರು, ಹುಷಾರು ನೋಡ್ಕೋ ಚೆನ್ನಾಗಿ ಅಂತ. ಅವನಂತೂ ಒಂದು ಹತ್ರ ಇರೋದೇ ಇಲ್ಲ. ನಾನು ಲಾಸ್ಟು ಟೈಮ್ ಮಗಳಾದರೂ ನೆಕ್ಸ್ಟು ವ್ಲಾಗ್ಗಳಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಲ್ಲ ಅದನ್ನು ಆ್ಯಡ್ ಮಾಡ್ತೀನಿ ಇನ್ನೊಂದು ವ್ಲಾಗ್ನ. ಬಂದು ಆಲ್ರೆಡಿ 3-4 ಡೇಸ್ ಆಗಿದೆ, ಬಟ್ ನನಗೆ ವ್ಲಾಗ್ಗಳನ್ನ ಅಪ್ಡೇಟ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಚಾಚಿ ಮಾಡಿಸು ಅಂತಂದ ತಕ್ಷಣ ಗೊಂಬೆಗಳನ್ನು ಕೊಟ್ಟರೆ ಅದ್ರ ಮೇಲೆ ಮಲಗ್ಕೊಂಡು ತೊಟ್ಟೋ ಥರ ಎಲ್ಲ ಮಾಡ್ತಾನೆ ಪಾಪು. ಕ್ಯೂಟಾಗಿರುತ್ತೆ ನೋಡೋದಕ್ಕೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ವೆದರ್. ನಮ್ಮಕ್ಕ ಹಿಂಸೆ ಮಾಡಿದ್ಲು, ಅವಳು ಲೀವಿತ್ತು ಅಂತ ಕರ್ತಿದ್ಲಲ್ಲ, ಹಂಗಾಗಿ ಬಂದ್ವಿ. ಇಲ್ಲಾಂದರೆ ಬರೋಕ್ಕೆ ಟೈಮೇ ಕೊಡ್ತಾರಲ್ಲ. ಹಂಗೂ ಅವಳಿಗೆ ಮತ್ತೆ ಏನೋ ರಿಟರ್ನ್ ಆಫೀಸ್ಗೆ ಕರೆದ್ರು, ಪ್ರಾಜೆಕ್ಟ್ ಒಂದು ಲ್ಯಾಪ್ಟಾಪ್ ರಿಟರ್ನ್ ಮಾಡಬೇಕಿತ್ತು ಅಂತ. ಅವಳು ಹೋದ್ಲು ಸಂಡೆ, ನಾವು ಉಳ್ಕೊಂಡಿದ್ವಿ ಇನ್ನೊಂದೆ ಇದು ಬಿಟ್ಟು ಹೋಗೋಣ ಅಂತ. ನೋಡಿ ಹೆಂಗೆ ಸ್ಟೆಪ್ಸ್ ಹತ್ತುತ್ತಾನೆ ಅಂದರೆ, ಒಂದತ್ರ ಸುಮ್ಮನೆ ಇರೋದಿಲ್ಲ, ಪಟ ಪಟ ನತ್ಕೊಂಡು ಹೋಗ್ತಾನೆ. ಒಂದಿನ 2 ದಿನ ಸುಮ್ಮನೆ ಇದ್ದೆ, ಬಂದಾಗ ಈಗ ಒಂದು 2-3 ಡೇಸ್ ಆಗ್ಬಿಡ್ತಲ್ವಾ, ಫುಲ್ಲು ಸ್ಪೀಡಾಗಿ ಆಟಾಡೋದು, ಎಲ್ಲರ ಹತ್ರನು ಹೋಗೋದು, ಒಂದು ಹತ್ರ ಸುಮ್ಮನೆ ನಿಲ್ಲಲ್ಲ. ಅವ್ನು ಇಟ್ಕೊಳ್ಳೋದೇ ದೊಡ್ಡ ಕೆಲಸ, ನನಗಂತೂ ತುಂಬ ಕಷ್ಟ. ನಮ್ಮ ಮಾವ ಅದನ್ನೇ ಹೇಳ್ತಿರ್ತಾರೆ, ಅವಳನ್ನ ಚೆನ್ನಾಗಿ ಗೋಳಿಕಂತೀಯ ಚೆನ್ನಾಗಿ ಅಂತ. ನಾನು ಅದಕ್ಕೆ ಮಾವ ಇಲ್ಲೇ ಇಟ್ಕೊಳ್ಳಿ, ಒಂದು ವಾರ ಬಿಟ್ಟು ಹೋಗ್ತೀನಿ, ನಿಮ್ಮನ್ನು ಗೋಳಿಕಳ್ಳಿ ಅಂತ ರೇಗಿಸ್ತಾ ಇದ್ದೆ. ಸುಮ್ಮನೆ ಇರೋದೇ ಇಲ್ಲ, ಅವನು ಹೆಂಗೆ ಇಟ್ಕೊಂಡು ಮಾಡ್ತೀಯಾ ಅಂತ ಅದನ್ನೇ ಹೇಳ್ತಾ ಇರ್ತಾರೆ. ಏನೋ ಒಂಥರ ಇವಾಗ ಅವನಿಗೆ ಓಡಾಡೋ ಥರ ಇಂಟ್ರೆಸ್ಟ್ ಅಲ್ವಾ, ಸ್ವಲ್ಪ ನಿಂತ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾನಲ್ಲ. ಹಂಗಾಗಿ ಮಕ್ಕಳಿಗೆ ಈ ಕಾಲು ಬಂದಮೇಲೆ ಅಂದರೆ ಅಂಬೆಗಳೆಲ್ಲ ಹೋಗಿ ಸ್ಟಾರ್ಟ್ ಮಾಡಿದ್ಮೇಲೆ ನೋಡ್ಕೊಳ್ಳೋದೇ ದೊಡ್ಡ ಕೆಲಸ ಅಂತ ಹೇಳ್ತಾರಲ್ಲ, ಅದಂತೂ ನಿಜ. ಅವಾಗೆಲ್ಲ ಆಟ ಆಡಲಿ ಅಂತೆಲ್ಲ ಚಿಕ್ಕ ಪಾಪು ಇದ್ದಾಗ ಇದು ಮಾಡ್ಕೊಂಡ್ರು ಆಟಾಡ್ತಾ ಇರಲಿಲ್ಲ, ಅವ್ನು ಬಾಡಿ ಮಲ್ಕೊಳ್ಳೋದು ಆ ಥರ ಎಲ್ಲ ಮಾಡೋನು. ಬಟ್ ಈ ಒಂದು 7 ಮಂತ್ಸಿಂದ ಅಂತೂ ಇಟ್ಕೊಳ್ಳೋದು ಎತ್ಕೊಂಡು ಓಡೋದಂತೂ ತುಂಬ ಕಷ್ಟ ಆಗಿಬಿಟ್ಟಿದೆ, ಏನೂ ಮಾಡೋಂಗಿಲ್ಲ. ಆ್ಯಂಡ್ ಇವ್ನಿಗೆ ಇನ್ನೂ ಸ್ನಾನ ಮಾಡಿಸಿರ್ಲಿಲ್ಲ, ಸೊ ಸ್ನಾನ ಎಲ್ಲ ಮಾಡಿಸಿ ಮಲಗಿಸ್ಬೇಕು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಟೈಮ್ ಯಾವಾಗಲಾದರೂ ಬಂದಾಗ ಇನ್ನೂ ಅಪ್ಡೇಟಾಗಿ ವ್ಲಾಗಲ್ಲಿ ಹಾಕ್ತೀನಿ ನಾನು. ಇವಾಗ ಸ್ವಲ್ಪ ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿರಲಿಲ್ಲ, ಹಾಗಾಗಿ ಸ್ವಲ್ಪ ಮಾತ್ರ ಆ್ಯಡ್ ಮಾಡಿದ್ದೀನಿ. ಇನ್ನೂ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳಿದೆ ನೋಡೋಣ, ಅದನ್ನು ಆ್ಯಡ್ ಮಾಡ್ತೀನಿ. ತುಂಬ ವೆರೈಟೀಸಲ್ಲಿ ಏನೇನೋ ಮರಗಳು ಎಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹೋಪ್ ಇವತ್ತಿನ ವ್ಲಾಗ್ ಇಷ್ಟೇ, ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ, ಎಲ್ರಿಗೂ ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್.